ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಪ್ರತಿ ಕೇಳುವುದು ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ತತ್ವಸ್ವಾಲಿಯಲ್ಲಿ 103ನೇದು ಎನಗೆ ನಿನ್ನಲ್ಲಿ ಭಕ್ತಿ ಇನಿತಿಲ್ಲದಿದ್ದರೂ ಅನಿಮಿತ್ತ ಬಂಧು ಸಲಹುವೆ ಅನಿಮಿತ್ತ ಬಂಧು ಸಲಹುವೆ ಸರ್ವದಾ ಎಣಗಾಣೆ ನಿನ್ನ ಕರುಣಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ಹೇಳಿದರು ನನಗೆ ಭಕ್ತಿ ಗಿಕ್ತಿ ಏನಿಲ್ಲಪ್ಪ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮಾಡುವಂತಹ ಏನಿಲ್ಲ, ಕೆಲಸ ಇದೆ ಅದು ನಿನಗೆ ಸಮರ್ಪಿತ ಅಂತ. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಮಾಡುವಂತಹ ಕರ್ಮಗಳನ್ನೆಲ್ಲ ನಿನಗೆ ಆನಂದಮಯನಾಗಿರುವಂತಹ ಪರಮಾತ್ಮ ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದ. ನನ್ನ ಆ ಯೋಗ್ಯತೆಯನ್ನು ಅನುಸರಿಸಿಕೊಂಡು ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇದೆ. ಇಲ್ಲಿ ಹೇಳ್ತಾರೆ ಪರಮಾತ್ಮ, ಎನಗೆ ನನಗೆ ನಿನ್ನಲ್ಲಿ ಭಕ್ತಿಯೇ ಇನಿತಿಲ್ಲ ಸ್ವಲ್ಪವೂ ಇಲ್ಲದಿದ್ದರೂ ಸಹ ಅನಿಮಿತ್ತ ಬಂಧು, ಪರಮಾತ್ಮ ಒಬ್ಬನೇ ಅನಿಮಿತ್ತ ಬಂಧು, ಪ್ರತ್ಯುಪಕಾರವನ್ನು ನಮ್ಮಿಂದ ಬಯಸದೆ, ನಮ್ಮಿಂದ ಏನನ್ನು ಬಯಸದೆ ನಮಗೆ ಉಪಕಾರ ಮಾಡುವನು ಪರಮಾತ್ಮ ಒಬ್ಬನೇ. ಅದಕ್ಕೆ ಅನಿಮಿತ್ತ ಬಂಧು ಅಂತಾರೆ. ನಿಮಿತ್ತವಿಲ್ಲದೆ ಯಾವ ನಮ್ಮಿಂದ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡುವಂತಹ ಆತ್ಮಬಂಧುವಾಗಿರುವಂತಹ ಹೇ ಪರಮಾತ್ಮ, ಸರ್ವದ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ದೇಹದಲ್ಲಿ ಇದ್ದು ಸಲಹುವೆ ನೀನೇ ರಕ್ಷಣೆ ಮಾಡ್ತೀಯಪ್ಪ. ನಿನ್ನ ಕರುಣಕ್ಕೆ, ನಿನ್ನ ಕರುಣಾ ಸಮುದ್ರಕ್ಕೆ, ನಿನ್ನ ದಯಾಗುಣಕ್ಕೆ ಸರಿಗಾಣೆ ಅಂತ ಹೇಳ್ತಾರೆ. ಎಣೆಗಾಣೆ ಅಂದರೆ ಸರಿಗಾಣೆ, ಅಂದರೆ ನಿನ್ನ ಸಮನಾಗಿರುವಂತಹ ದಯಾಮೂರ್ತಿ ಕರುಣಾ ಸಮುದ್ರ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನಮ್ಮಿಂದ ಏನನ್ನೂ ಬಯಸದೆ ಎಲ್ಲ ಅವನೇ ಮಾಡಿದ್ದಾನೆ. ಈ ದೇಹವನ್ನು ಅವನೇ ಕೊಟ್ಟಿದ್ದಾನೆ, ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಇಂದ್ರಿಯಗಳಲ್ಲಿದ್ದ ಕೆಲಸವನ್ನು ಅವನೇ ಮಾಡಿಸ್ತಾ ಇದ್ದಾನೆ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ನೋಡಿರಿ, ನಮ್ಮಿಂದ ಅವನಿಗೇನು ಪ್ರಯೋಜನ ಇಲ್ಲ. ಇದೇ ಕರುಣಾ ಸಮುದ್ರ, ಯಾರಿಂದ ಪ್ರತ್ಯುಪಕಾರ ಬಯಸದೆ ಪರಮಾತ್ಮ ಒಬ್ಬನೇ ಈ ಪ್ರಪಂಚದಲ್ಲಿ ಹಾಗೆ ಮಾಡೋನು, ಮತ್ತೆ ಎಲ್ಲರೂ ಉಪಕಾರವನ್ನು ಬಯಸಿಯೇ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಪ್ಪ, ನೀನೇ ರಕ್ಷಣೆ ಮಾಡವನು. ಆದ್ದರಿಂದ ಇಲ್ಲಿ ಬೇಡ್ಕೋತಾ ಇದ್ದಾರೆ. ಮಾನ ಮಾನ ಧನವನಿತೆ ಸಂತಾನಗಳ ಬಯಸುತ್ತ ಸ್ನಾನ ಜಪ ಹೋಮ ಉಪವಾಸ, ಸ್ನಾನ ಜಪ ಹೋಮ ಉಪವಾಸ ವ್ರತ ನೇಮ ಏನು ಮಾಡಿದರೂ ಹರಿಮೆತ್ತ. ಇಲ್ಲಿ ಹೇಳ್ತಾರೆ ಮಾನ, ಅನ್ಯರಿಂದ ಸನ್ಮಾನ ಬಯಸಬೇಕೆ. ಐಶ್ವರ್ಯ, ಧನ ಅಂದರೆ ಐಶ್ವರ್ಯ, ವನಿತೆ ಅಂದರೆ ಸ್ತ್ರೀ ಸಂತಾನ ಇತ್ಯಾದಿಗಳ ಪುತ್ರ ಪೌತ್ರಾದಿಗಳು ಬಯಸುತ್ತಾ ಇವುಗಳ ಆಶೆ ಮಾಡುತ್ತಾ ಸ್ನಾನ ಮಾಡು, ಜಪ ಮಾಡು, ಹೋಮ ಮಾಡು, ಉಪವಾಸ ಮಾಡು, ವ್ರತ ನೇಮ ಏನು ಮಾಡಿದರು, ಎಂತಹ ಸತ್ಕರ್ಮಗಳನ್ನು ಆಚರಿಸಿದರು ಪರಮಾತ್ಮ ಹರಿ ಅಂದರೆ ಪರಮಾತ್ಮ ಮೆಚ್ಚ ಪ್ರೀತನಾಗುವುದಿಲ್ಲ. ಎಲ್ಲವನ್ನು ಬಿಟ್ಟು ಪರಮಾತ್ಮ ಮಾ ಕರ್ಮ ಫಲ ಹೇತು ಭೋಹೋ ಮಾತೆ ಸಂಗೋಸ್ವ ಕರ್ಮಣೆ ವಿದ್ಯುಕ್ತ ಕರ್ಮ. ಪರಮಾತ್ಮ ಗೀತೆ ಹೇಳಿದ್ದಾರೆ, ವಿದ್ಯುಕ್ತ ಕರ್ಮಗಳನ್ನು ಬಿಡಬೇಡ. ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಏನೇನು ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಬೇಕು, ಅದನ್ನು ಬಿಡಬೇಡ. ನಿಷಿದ್ಧ ಕರ್ಮಗಳನ್ನು ಆಚರಿಸಬೇಡ. ಇದ್ರ ಕಡೆ ಎಲ್ಲರೂ ಲಕ್ಷ್ಯ ಕೊಡ್ರಿ. ನಿಷಿದ್ಧ ಕರ್ಮಗಳು ಯಾವುದು ಬೇಡ ಅಂತ ಶಾಸ್ತ್ರ ಹೇಳಿದೆ ಅವುಗಳನ್ನು ಆಚರಿಸಲಿಕ್ಕೆ ಹೋಗಬೇಡ. ಯಾವುದು ವಿದ್ಯುಕ್ತ ಕರ್ಮಗಳು ಮಾಡಲೇಬೇಕು ಅಂತ ಹೇಳಿದರೆ ಅವುಗಳನ್ನು ಮಾಡಲಿಕ್ಕೇ ಬೇಕು. ಮಾಡುವಾಗ ಕರ್ಮ ಮಾಡುವಾಗ ಫಲದ ಉದ್ದೇಶದಿಂದ ಮಾಡಬೇಡ. ಯಾಕೆ ಅಂದರೆ ಕರ್ಮದಲ್ಲೇ ನಿನಗೆ ಅಧಿಕಾರ, ಫಲ ತಾದೂರ ಅಂತ ಹೇಳಿದನು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಪ್ಪ ಅರ್ಜುನ, ಕರ್ಮದಲ್ಲಿ ನಿನಗೆ ಅಧಿಕಾರ ಇದೆ, ಫಲ ನನ್ನ ಕೈಯಲ್ಲಿದೆ, ಕೊಟ್ಟೇ ಕೊಡ್ತೇನೆ ಫಲ, ಯಾವಾಗ ಏನು ಎಂತ ಅದು ನನ್ನ ಹತ್ರ ಇದೆ.
ಅದಕ್ಕೆ ಹೇಳ್ತಾರೆ ಚೇತತಾ ಸರ್ವ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಹ. ಎಲ್ಲ ಕರ್ಮಗಳನ್ನು ಬುದ್ಧಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಮಾಡಿ ನನಗೆ ಅರ್ಪಿಸು, ನಾನೇ ಸ್ವತಂತ್ರಕರ್ತ, ನಾನೇ ಸರ್ವೋತ್ತಮ, ನಾನೇ ಸರ್ವಶ್ರೇಷ್ಠ, ಈ ನಿಶ್ಚಯ ನಿನ್ನಲ್ಲಿ ಇರಲಿ. ಕೃಷ್ಣ ಅದನ್ನು ಗೀತೆಯಲ್ಲಿ ಹೇಳಿದ್ದಾನೆ. ಇದನ್ನು ನೆನಪಿಟ್ಟುಕೊಂಡು ಆ ಕೆಲಸಗಳನ್ನು ಮಾಡಬೇಕು. ಮತ್ತು ಒಂದು ಕಡೆ ಭಾಗವತದಲ್ಲಿ ವೇದವ್ಯಾಸದೇವರು ಹೇಳ್ತಾರೆ, ಸ್ತ್ರೀಯಾಗಲಿ ವಸ್ತ್ರ ಆಭರಣ ಇವುಗಳ ಭೋಗದಿಂದ ವಂಚಿತನಾಗಿರುವಂತಹ ಮೂಲನಾದಂತಹ ಜ್ಞಾನಶೂನ್ಯನಾದಂತಹ ಏನೋ ಅದು ಬೇಕು ಇದು ಬೇಕು ಅಂತನ್ನೋನು ಹೇಗಿದ್ದಾನೆ ಅಂತಂದರೆ, ಹೇಗೆ ಪತಂಗ ಅಗ್ನಿಯನ್ನು ಪ್ರವೇಶ ನಷ್ಟ ಆಗುತ್ತೆ, ಹಾಗೆ ಇವನು ಏನೇ ಮಾಡಿದರೂ ಆ ಮೋಹದಿಂದ ನಷ್ಟವಾಗ್ತಾನೆ ಹೊರತು ಅವನಿಗೆ ಯಾವುದೂ ಸಿಕ್ಕೋದಿಲ್ಲ. ಪ್ರತಿ ಕ್ಷಣ ಕವನ ಸ್ಮರಣೆ ಇರಬೇಕು, ಇದು ನೆನಪಿಟ್ಕೊಳ್ಳಿ. ಪ್ರತಿ ಕ್ಷಣ ಕವನ ಸ್ಮರಣೆ ಇದ್ದು, ಅಪ್ಪ ಪರಮಾತ್ಮ ಇದು ನಿನ್ನ ಮಾತಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ನಡೀತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ನೋಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ, ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ನಿನ್ನ ಅನುಗ್ರಹದಿಂದ, ತಿಂದದ್ದು ಜೀರ್ಣ ಆಗ್ತಾ ಇದೆ ನಿನ್ನ ಅನುಗ್ರಹದಿಂದ, ನಿದ್ದೆ ಬರ್ತಾ ಇದೆ ನಿನ್ನ ಅನುಗ್ರಹ, ಎಲ್ಲ ಅವನ ಅನುಗ್ರಹದಿಂದ. ಪ್ರತಿ ಕ್ಷಣಕ್ಕೂ ಅವನ ಅನುಗ್ರಹ ಬೇಕೇ ಬೇಕು. ಇದನ್ನು ನೆನ್ಪಿಟ್ಕೋ, ಈ ಸ್ಮರಣೆ ಇರಬೇಕು. ನಾನು ನನ್ನದು ಬಂತು ಆಯಿತು ನರಕಕ್ಕೆ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ಹೇಳಿಬಿಟ್ಟಿದ್ದಾರೆ. ನರಕ ಎರಡು ಬೇರೆ ಇಲ್ಲೇ ಇಲ್ಲ. ನಾನು ಅಹಂ ಮಮಕಾರ ಬಂತು, ನಾನು ಅಹಂಕಾರ ನನ್ನದು ಮಮಕಾರ ಬಂತು ಅಂತಂದರೆ ನರಕದ ಹಾದಿ ಹಿಡಿತೇವೆ. ಅದಕ್ಕೆ ಅದನ್ನು ಬಿಟ್ಟು ಪ್ರತಿ ಕ್ಷಣಕ್ಕೂ ಪರಮಾತ್ಮ ನಿನ್ನಿಂದ ನಿನಗೋಸ್ಕರ ನಿನಗರ್ಪಿತ, ನಿನ್ನಿಂದ ನಿನಗರ್ಪಿತ, ಇದು ನೆನಪಿರಬೇಕು. ಶ್ರೀವರನೇ ನೀ ತತ್ವ ದೇವತೆಗಳೊಳಗಿದ್ದು ಯಾವತ್ತೂ ಕರ್ಮ ನೀ ಮಾಡಿ, ಯಾವತ್ತೂ ಕರ್ಮ ನೀ ಮಾಡಿ ಮಾಡಿಸುತ್ತ ಜೀವರಿಗೆ ಇವೇ ಸುಖ ದುಃಖ. ಶ್ರೀವರನೇ, ಶ್ರೀ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮನೇ, ನೀನು ತತ್ವದೇವತೆಗಳಲ್ಲಿ ತತ್ವಾಭಿಮಾನಿ ದೇವತೆಗಳಲ್ಲಿ ನಿಯಾಮಕನಾಗಿ ಇದ್ದು ಯಾವತ್ತು ಅಂದರೆ ಎಲ್ಲ ಕರ್ಮಗಳನ್ನು ನೀನು ಬಿಂಬನಾಗಿ ನಿಂತು ಮಾಡಿ ಆ ಪ್ರತಿಬಿಂಬರಾಗಿರುವಂತಹ ಸ್ವತಂತ್ರರಾಗಿರುವಂತಹ ಜೀವರಿಂದ ಮಾಡಿಸಿ ಜೀವರಿಗೆ ಸುಖ ದುಃಖಗಳನ್ನು ಅವರವರ ಯೋಗ್ಯತೆಗನುಸಾರವಾಗಿ ಸುಖವೋ ದುಃಖವೋ ಏನು ಕೊಡಬೇಕೋ ಅದು ಕೊಡ್ತೀವಿ. ಆದ್ದರಿಂದ ಇದು ನೆನಪಿಟ್ಕೊಳ್ಳಿ, ಸಕಲ ಇಂದ್ರಿಯಗಳಲ್ಲಿ ಪರಮಾತ್ಮ ತಾನೇ ಇದ್ದು ಅವನ ಕರ್ಮ ಅವನ ಯೋಗ್ಯತಾ ಅವನ ಪ್ರಯತ್ನಕ್ಕನುಸಾರವಾಗಿ ಅವನಿಂದ ಕರ್ಮಗಳನ್ನು ಮಾಡಿಸಿ ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಆ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಆ ಜೀವರಿಂದ ಕರ್ಮಗಳನ್ನು ಮಾಡಿಸಿ ಆ ಜೀವರಿಗೆ ಸುಖವನ್ನು ಕೊಡ್ತಾ ಇಲ್ಲ. ಇದನ್ನು ಪ್ರತಿ ಕ್ಷಣಕ್ಕೆ ನಮ್ಮ ನೆನಪಿನಲ್ಲಿರಬೇಕು. ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀ ಚತುಷ್ಟರ್ಥಂ ಚತುಷ್ಟರ್ಥಂ ಕರಿಷ್ಯೆ ಕರ್ಮ ಚ ಅಖಿಲಂ. ಸಕಲ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿರುವಂತಹ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಆ ಪರಮಾತ್ಮನ ಪ್ರೇರಣೆಯಿಂದಲೇ ಈ ಜೀವರು ಎಲ್ಲ ಕರ್ಮಗಳನ್ನು ವಿಷ್ಣು ಪ್ರೀತ್ಯರ್ಥವಾಗಿಯೇ ಮಾಡ್ತಾ ಇದ್ದಾರೆ, ಪರಮಾತ್ಮನ ಪ್ರೀತ್ಯರ್ಥವಾಗಿಯೇ ಮಾಡ್ತಾ ಇದ್ದಾರೆ. ಕರ್ತ ಕಾರಯಿತ ಅವನೇ. ಆದ್ದರಿಂದ ಜೀವರು ಇದು ಎಲ್ಲವನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಇದು ಇರಬೇಕು. ಪೂರ್ವಕರ್ಮ ಪ್ರಯತ್ನಂಚ ಸಂಸ್ಕಾರಂಚ ಅಪೇಕ್ಷತೋ ಈಶ್ವರ ಕಾರಯೇ ಸರ್ವಂ ತಚ್ಚೇಶ್ವರ ಕೃತಂ ಸ್ವಯಂ. ಅವನೇ ಮಾಡ್ತಾ ಇದ್ದಾನೆ, ಅವರ ಅನಾದಿ ಕರ್ಮ ಅವರ ಯೋಗ್ಯತೆಗೆ ಅವರ ಪ್ರಯತ್ನಕ್ಕನುಸಾರವಾಗಿ ಜೀವರಿಂದ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಪರಮಾತ್ಮ ಬಿಂಬನಾಗಿ ಈ ಬಿಂಬ ಪ್ರತಿಬಿಂಬನಾಗಿರುವಂತಹ ಈ ಜೀವ ಆ ತತ್ವಾಭಿಮಾನಿ ದೇವತೆಗಳು ಇವನಿಗೆ ಮಾಡಿಸ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಆ ಎಲ್ಲ ಕರ್ಮಗಳನ್ನು ಪರಮಾತ್ಮನ ಪ್ರೀತ್ಯರ್ಥವಾಗಿ ಅವನಿಗೆ ಅರ್ಪಿಸಬೇಕು. ವೈಷಮ್ಯ ಮೊದಲಾದ ದೋಷರಹಿತನೆ ನಿರಭಿಲಾಶೆಯಲಿ ನಿನ್ನ ಸರ್ವತ್ರ, ನಿರಭಿಲಾಶೆಯಲಿ ನಿನ್ನ ಸರ್ವತ್ರ ಚಿಂತಿಪರ ತೋಷಿಸುವೇ ಒಲಿದೂ ಸುಖವೇತೋ. ವೈಷಮ್ಯ ಮೊದಲಾದ
ನಿರ್ದಯತ್ವ ಮೊದಲಾದ ಪಾರ್ಶಿಯಾಲ್ಟಿ ಮಾಡೋದು, ನಮ್ಗೆ ಗೊತ್ತಿದ್ದವರಿಗೆ ಒಳ್ಳೇದು ಮಾಡೋದು, ಇವ್ರು ನಮಗೆ ಬೇಕಾಗಿಲ್ಲ ಅಂತ ಅವ್ರು ಏನೇ ಚೆನ್ನಾಗಿ ಮಾಡಿದರೂ ಅವ್ರಿಗೆ ಮಾಡದೇ ಇರೋದು. ಈ ಥರ ಪರಮಾತ್ಮ ಎಂದೂ ಮಾಡೋದಿಲ್ಲ. ಅವರವರು ಮಾಡಿದ ಕರ್ಮಕ್ಕೆ ಅವರಿಗೆ ಫಲ ಕೊಡ್ತಾರೆ, ಅವ್ರು ಯಾರೇ ಇರಲಿ. ಈ ನಿರ್ದಯತ್ವ ವೈಷಮ್ಯ ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ. ದೋಷರಹಿತ ಇಂತಹ ದೋಷದೂರನಾಗಿರುವಂತಹ ನಿರಭಿಲಾಷೆಯಲ್ಲಿ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮರಾಗಿ ನಿನ್ನನ್ನು ಸರ್ವತ್ರ ಎಲ್ಲ ದೇಶಕಾಲಗಳಲ್ಲಿ ಚಿಂತಿಪರ ಅಂದರೆ ಸ್ಮರಿಸುವವರನ್ನು ಒಲಿದು ಅಂದರೆ ಮೆಚ್ಚಿ ಸುಖವನ್ನು ಕೊಟ್ಟು ಸಂತೋಷಿಸುವೆ ಪರಮಾತ್ಮ. ಸುಖವನ್ನು ಕೊಟ್ಟು ಸಂತೋಷವನ್ನು ಕೊಡ್ತೀಯಪ್ಪ ಪರಮಾತ್ಮ. ನೋಡ್ರಿ ಎಷ್ಟು ಮಾಡ್ತಾ ಇದ್ದಾನೆ. ವೈಷಮ್ಯ ನೈರ್ಗುಣ್ಯ ಪರಮಾತ್ಮನಿಗೆ ಇಲ್ಲವೇ ಇಲ್ಲ ಎಂದು ಯಾವತ್ತೂ ಇಲ್ಲ. ಅವರವರ ಕರ್ಮಕ್ಕನುಸಾರವಾಗಿ, ಅವರ ಯೋಗ್ಯತೆಗನುಸಾರವಾಗಿ, ಅವರು ಮಾಡುವ ಪ್ರಯತ್ನಕ್ಕನುಸಾರವಾಗಿ ಬಿಂಬನಾಗಿ ತಾನು ನಿಂತು ಆ ತತ್ವಾಭಿಮಾನಿಗಳ ದೇವತೆಗಳ ಅಂತರ್ಗತನಾಗಿ ತಾನು ನಿಂತು ಆ ಕರ್ಮಗಳನ್ನು ಮಾಡಿಸಿ ಆ ಕರ್ಮದ ಫಲವನ್ನು ಅವನಿಗೆ ಕೊಡ್ತಾನೆ. ಹೀಗೆ ಯಾರು? ಪರಮಾತ್ಮ ಒಬ್ಬನೇ. ಆದ್ದರಿಂದ ಎಲ್ಲ ಕಡೆಗೂ ಆ ದೋಷರಹಿತನಾಗಿರುವಂತಹ, ನಿರ್ದೋಷನಾಗಿರುವಂತಹ, ಕರುಣಾಸಮುದ್ರನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ, ಅವನ ಸ್ಮರಣೆ ಮಾಡುತ್ತಾ ಆ ಸುಖ ಏನಿದೆ ಅದನ್ನು ಅನುಭವಿಸು. ಭೂರಮಣ ನಿತ್ಯ ಸಂಸಾರಿಗಳಲ್ಲಿದ್ದೋ ಧನದಾರಾದಿಗಳಲ್ಲಿ ಮಮತೆಯ, ಧನದಾರಾದಿಗಳಲ್ಲಿ ಮಮತೆಯ ಕೊಟ್ಟು ಸಂಚಾರವ ಮಾಡಿಸುವೆ ಭವದೋಳು. ಭೂರಮಣ ಭೂದೇವಿಯ ಪತಿಯಾಗಿರುವಂತಹ, ಹೇ ಲಕ್ಷ್ಮೀಪತಿಯಾಗಿರುವಂತಹ ಭೂದೇ, ಆಕೆನೇ ಶ್ರೀಭೂರೂಪದಿಂದ ಇರುವಳು, ಆ ಪತಿಯಾಗಿರುವಂತಹ ಪರಮಾತ್ಮನೇ ನಿತ್ಯ ಸಂಸಾರಿಗಳಲ್ಲಿದ್ದು, ನಿತ್ಯ ಸಂಸಾರಿ ಜೀವನಗಳಲ್ಲಿದ್ದು, ಧನದಾರಾದಿಗಳಲ್ಲಿ, ಧನ ಅಂದರೆ ಐಶ್ವರ್ಯ, ದಾರ ಅಂದರೆ ಪತ್ನಿ ಮೊದಲಾದ ವಸ್ತುಗಳಲ್ಲಿ ಇದ್ದು ಮಮತೆ, ನಾನು ನನ್ನದು ಎನ್ನುವಂತಹ ಅಭಿಮಾನ ಅಹಂಕಾರವನ್ನು ಕೊಟ್ಟು ಉಂಟು ಮಾಡಿ ಸಂಸಾರದಲ್ಲಿ ನೀನೇ ಸಂಚಾರ ಮಾಡಿಸ್ತೀಯಪ್ಪ. ಮೂರು ಥರ ಜೀವಿಗಳಿದ್ದಾರೆ, ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋ ಯೋಗ್ಯರು. ಜೀವರು ಸ್ವರೂಪದಿಂದಲೇ ತ್ರಿವಿಧರಾಗಿದ್ದಾರೆ. ಮುಕ್ತಿ ಯೋಗ್ಯರಿಗೆ ಪರಮಾತ್ಮ ಹಿಂದೆ ಹೇಳಿದ್ದಾರೆ, ಅವರವರ ಕರ್ಮಗಳನ್ನು ಮಾಡಿಸಿ ಅವರಿಗಿದು ಮಾಡ್ತಾರೆ. ನಿತ್ಯ ಸಂಸಾರಿಗಳನ್ನು ಏನು ಮಾಡ್ತಾ ಇರ್ತಾನೆ, ಈ ಸ್ವರ್ಗ ನರಕ ಭೂಗಳಲ್ಲಿ ತಿರುಗಿಸ್ತಾ ಇರ್ತಾನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ದುರ್ಗಾರಮಣನಾಗಿರುವಂತಹ ಪರಮಾತ್ಮ ತಮೋಯೋಗ್ಯರಿಂದ ತಮ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು ಮಾಡಿಸಿ ಅಂಧಂತಮಸಿ ಕರ್ಕೊಂಡು ಹೋಗ್ತಾನೆ. ಈ ರೀತಿಯಾಗಿ ಪರಮಾತ್ಮ ಆಯಾ ಜೀವಿಗಳ ಅವರ ಯೋಗ್ಯತಾ ಅನಾದಿ ಯೋಗ್ಯತಾ ಅವರ ಪ್ರಯತ್ನಕ್ಕನುಸಾರವಾಗಿ, ಅವರು ಮಾಡುವ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲಗಳನ್ನು ಕೊಡ್ತಾ ಇರ್ತಾರೆ. ಕ್ರೂರ ಕರ್ಮವ ದುರ್ಗೆ ರಮಣನೆ ದೈತ್ಯರಳು ತೋರಿಕೊಳ್ಳದಲೇ ನೀ ಮಾಡಿ, ತೋರಿಕೊಳ್ಳದಲೇ ನೀ ಮಾಡಿ ಮಾಡಿಸುತ್ತ ಘೋರ ದುಃಖಗಳನ್ನು ಉಣಿಸುವೆ. ದುರ್ಗೆ ರಮಣ ದುರ್ಗಾವತಿಯಾಗಿರುವಂಥ ಹೇ ಪರಮಾತ್ಮ, ದೈತ್ಯರಲ್ಲಿ ಅಂದರೆ ತಮೋಯೋಗ್ಯರಾಗಿರುವಂತಹ ಜೀವರಲ್ಲಿ ನೀ ತೋರಿಕೊಳ್ಳದೆ, ನೀನೇ ಮಾಡಿಸ್ತಾ ಇದೆಯಾ ಅಂತ ಅವರಿಗೆ ಜ್ಞಾನವನ್ನು ಕೊಡದೆ, ನಾವೇ ಮಾಡ್ತೇವೆ, ನನ್ನಿಂದೇ ನಡೀತಾ ಇದೆ, ನಾನೇ 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 ಅಂತ ಅಹಂಕಾರವನ್ನು ಕೊಟ್ಟು ಅಂದರೆ ಅಜ್ಞಾನದಲ್ಲಿಟ್ಟು ಕ್ರೂರ ಕರ್ಮಗಳ, ಕೆಟ್ಟ ಕರ್ಮಗಳನ್ನು, ಉಗ್ರವಾದ ಕರ್ಮಗಳಿಂದ ಬಿಂಬನಾಗಿ ನೀ ಮಾಡಿ ಅವರಿಂದ ಮಾಡಿಸುತ್ತಾ ಘೋರ ದುಃಖಗಳನ್ನು, ಅಸಹನೀಯವಾಗಿ ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನಿತ್ಯ ದುಃಖಗಳನ್ನು ಉಣಿಸುವ ಅವರಿಗೆ ಅನುಭವಕ್ಕೆ ಮರುವಂತೆ ಮಾಡ್ತೀ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂಧಂತಮಸು ಅಂತ ನಿತ್ಯ ನರಕ ಇದೆ ಅಂತ, ಆ ನರಕಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ನೋಡ್ರಿ, ಸತ್ವವುಳ್ಳಂತಹ ಜೀವರಿಗೆ ಸಾಧನ ಪೂರ್ತಿಯಾದ ನಂತರ ಮಹಾರಾಜಿ ಮೇಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ರಜೋಗುಣಗಳಿಂದ ಇರುವಂತಹ ನಿತ್ಯ ಸಂಸಾರಿಗಳಿಗೆ ಪರಮಾತ್ಮ ಭೂಸ್ವರ್ಗ ನರಕಗಳಲ್ಲಿ ಸುತ್ತಿಸ್ತಾ ಇರ್ತಾನೆ. ತಮೋಯೋಗ್ಯರಾಗಿರುವಂತಹ, ತಮೋ ಗುಣಗಳಿಂದ ಇರುವಂತಹ ಜೀವರಿಗೆ ಪರಮಾತ್ಮ ಅಂಧಂತಮಸಿ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಆಯಾ ಜೀವಿಗಳ ಇದನ್ನು ನೋಡಿಕೊಂಡು ಪರಮಾತ್ಮ ಗೀತೆಯಲ್ಲೂ ಪರಮಾತ್ಮ ಹೇಳಿದ್ರೆ, ನಾನೇ ಮಾಮ ಪ್ರಾಪ್ಯೇವ ಕೌಂತೇಯ ತಥೋಯ ತದಮಾಗತೇ, ನಾನೇ ಎಲ್ಲರಿಗೂ
ಆಯಾ ಕರ್ಮಗಳ ಊರ್ಧ್ವಂ ಗಚ್ಚಂತೆ ಸತ್ವಸ್ಥ ಮಧ್ಯೆ ತಿಷ್ಟಂತೆ ರಾಜಸಾಹ ಜಗನ್ಯ ಗುಣವೃತ್ತಸ್ಥ ಅಧೋ ಗಚ್ಚಂತೆ ತಾಮಸಾಹ. ಸ್ವರ್ಗಗಳಿಗೆ ಹೋಗ್ತಾರೆ ಸಾತ್ವಿಕರು, ರಾಜಸರು ಭೂ ನರಕ ಸ್ವರ್ಗಗಳಲ್ಲಿ ತಿರುಗಾಡ್ತಾ ಇರ್ತಾರೆ. ಆಮೇಲೆ ತಾಮಸರು ಅಂಧಂತಮಸಿಗೆ ಹೋಗ್ತಾರೆ ಅಂತ ಹೇಳಲು ಹೇಳಿದ್ದಾರೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನೇ ಕೆಲಸ ಮಾಡುವಾಗಲೂ ಪರಮಾತ್ಮ ನೀನೇ ನಿಂತು ನನ್ನಲ್ಲಿ ಮಾಡಿಸ್ತಾ ಇದೆಯಾ, ತತ್ವಾಭಿಮಾನಿಗಳ ಅಂತರ್ಗತನಾಗಿ ಭಾರತೀಯರಮ್ಮ ಮುಖ್ಯ ಪ್ರಾಣ ಅಂತರ್ಗತನಾಗಿ ನೀನೇ ಮಾಡ್ತಾ ಇದೆಯಾ, ಇದು ನಿನಗೆ ಅರ್ಪಿತ ಅಂಥೇಳಿ ಈ ಸ್ಮರಣೆ ಯಾವಾಗಲೂ ಇರಬೇಕು. ಹರಿಯೇ ನೀನೊಳಗಿದ್ದು ಪರದಾರಾಧನಗಳಲ್ಲಿ ಎರಗಿಸುವೆ ಮನವ ಮರುಗೇಸೆ, ಎರಗಿಸುವೆ ಮನವ ಮರುಗೇಸಿ ಮೋಹಿಸುವೆ ಕರುಣೆ ನಿನಗಿದೋಚಿತವೇ. ಹರಿ ಪರಮಾತ್ಮ ನೀನೇ ಒಳಗಿದ್ದು ಸರ್ವ ಜೀವರ ಒಳಗೆ ಪ್ರೇರಕನಾಗಿ ನೀನಿದ್ದು ಪರದಾರಾಧನಗಳಲ್ಲಿ ಪರಸ್ತ್ರೀಯರಲ್ಲಿ ಪರದ್ರವ್ಯಗಳಲ್ಲಿ ನನ್ನ ಮನಸ್ಸನ್ನು ಮರುಗಿಸಿ ಅಂದರೆ ಆ ಕಡೆ ಹೋಗುವಂತೆ ಮಾಡಿ ಆಶೆ ಹುಟ್ಟಿಸುವಂತೆ ಮಾಡಿ ಎರಗಿಸುವೆ, ಅಲ್ಲೇ ಆಸಕ್ತವಾಗುವಂತೆ ಮಾಡ್ತೀಯಪ್ಪ. ಮೋಹಿಸುವೆ ಅಂದರೆ ಅದರಿಂದ ಏನಾಗುತ್ತೆ, ಸಂಸಾರದಲ್ಲಿ ಬೀಳ್ತೇನೆ ಇಲ್ಲಿ ಮೋಹನ ಹುಟ್ಟಿಸಿ ಇಲ್ಲೇ ಬೆಳೆಸ್ತಿದೆ. ಕರುಣಾ ಸಮುದ್ರ ಕರುಣೆ, ಹೇ ಕರುಣಾ ಸಮುದ್ರನಾಗಿರುವಂಥ ಪರಮಾತ್ಮ ಇದು ಹೀಗೆ ಮಾಡುವುದು ಸರಿಯೇನಪ್ಪ, ನಾನು ಮೊದಲೇ ಇದ್ದೀನಿ, ನೀನು ನನ್ನ ಮನಸ್ಸನ್ನು ಆ ಕಡೆ ಯಾಕೆ ಹೋಗಿಸ್ತೀಯಪ್ಪ, ಆ ರೀತಿ ಹೋಗಿಸ್ತೇನಂತೆ ಮಾಡು ಪರಮಾತ್ಮ. ಅಹಂಕಾರ ಮಮಕಾರಗಳನ್ನು ಉಂಟು ಮಾಡಬೇಡ ಪರಮಾತ್ಮ. ಅಹಂಕಾರ ಮಮಕಾರವನ್ನು ಹುಟ್ಟಿಸುವವನು ನೀನೇ, ಅದರಿಂದ ಮೋಚನೆ ಮಾಡುವನು. ಬಂಧಕೋ ಭವಪಾಶೇನ ಭವಪಾಶಾಶ್ಚ ಮೋದಕಃ ಮೋಚಕಃ ಅಲ್ಲಿ ಹೇಳ್ತಾ ಇದ್ದಾರೆ. ಸಂಸಾರದಲ್ಲಿ ಹಾಕೋವನು ನೀನೇ, ಈ ಸಂಸಾರದಿಂದ ಮೋಚನೆ ಮಾಡುವವನು ನೀನೇ. ಆದ್ದರಿಂದ ಪರಮಾತ್ಮ ನನಗೆ ಆ ರೀತಿ ಮನಸ್ಸನ್ನು ಕೊಡಬೇಡ, ಸರಿಯಾದ ಸಾಧನೆಯನ್ನು ಮಾಡಿಸಿ ನನ್ನ ಮೇಲೆ ಅನುಗ್ರಹ ಮಾಡಪ್ಪ ಅಂಥೇಳಿ ಇಲ್ಲಿ ಪರಮಾತ್ಮನಿಗೆ ಬೇಡ್ಕೋತಾ ಇದ್ದಾರೆ. ಎಲ್ಲಿ ಹರಿರೂಪ ಮತ್ತಲ್ಲಿ ಗುಣಕ್ರಿಯೆಗಳು, ಅಲ್ಲೇ ಗುಣರೂಪ ಕ್ರಿಯೆಗಳು, ಅಲ್ಲೇ ಗುಣರೂಪ ಕ್ರಿಯೆಗಳು, ಗುಣರೂಪ ಬಲ್ಲವನೇ ಜ್ಞಾನೇ ಜಗದೋಳು. ಎಲ್ಲಿ ಹರಿರೂಪ ಪರಮಾತ್ಮ ಇರುವ ರೂಪದಲ್ಲಿ, ಮತ್ತಲ್ಲಿ ರೂಪ ಅಂದರೆ ಆ ರೂಪದಲ್ಲಿ ಇರುವಂತಹ ಗುಣಕ್ರಿಯೆಗಳು, ಆ ಗುಣಕ್ರಿಯೆಗಳ ಒಂದೊಂದರಲ್ಲಿಯೂ ಅನಂತ ರೂಪ ಗುಣಕ್ರಿಯೆಗಳಿವೆ ಅಂತ ತಿಳಿದುಕೊಂಡು ಗುಣರೂಪನಾಗಿರುವಂತಹ ಅನಂತ ಗುಣಸ್ವರೂಪನಾಗಿರುವಂತಹ ಪರಮಾತ್ಮನನ್ನು ತಿಳಿದವನೇ ಬಲ್ಲವನೇ ಅಂದರೆ ತಿಳಿದವನೇ ಜಗದೋಳು, ಜಗತ್ತಿನಲ್ಲಿ ಜ್ಞಾನಿ ಅಂತ ಹೇಳಿಸ್ಕೊಳ್ತಾನೆ. ಒಂದು ರೂಪದೊಳು ಅನಂತ ರೂಪಗಳು ಬಂದಿದೆ. ಒಂದು ಫಲವಿದು ಬಾದುದಕ್ಕೆ ಒಂದು ರೂಪದೊಳನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೆ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾದುದಕ್ಕೆ ಅದನ್ನೇ ಹೇಳ್ತಾ ಇದೆ. ಒಂದು ರೂಪದಲ್ಲಿ ಅನಂತ ರೂಪಗಳಿಂದ ಅನಂತ ಗುಣಗಳಿಂದ ಪರಮಾತ್ಮ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮನಿಗೆ ಸಮರಾದವರು ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ಪರಮಾತ್ಮ ಈ ರೀತಿಯಾಗಿ ಅನಂತ ಗುಣಗಳಲ್ಲಿ ಇದ್ದು ಅನಂತ ರೂಪಗಳಿಂದ ಒಂದೊಂದು ರೂಪದಲ್ಲಿ ಅನಂತ ಗುಣಪೂರ್ಣನಾಗಿದ್ದುಕೊಂಡು ಒಂದೊಂದು ಗುಣವು ಪ್ರತ್ಯೇಕವಾಗಿ ಅನಂತ ಪ್ರಕಾರವಾಗಿದ್ದುಕೊಂಡು ಒಂದೊಂದು ಗುಣವು ಸರ್ವಗುಣಾತ್ಮಕವಾಗಿದ್ದುಕೊಂಡು ಜ್ಞಾನದಲ್ಲಿ ಆನಂದಾದಿ ಆನಂದದಲ್ಲಿ ಜ್ಞಾನ ಈ ರೀತಿಯಾಗಿ ಒಂದರಲ್ಲಿ ಇನ್ನೊಂದು ಗುಣವೂ ಇದೆ. ಹೀಗೆ ಪರಮಾತ್ಮ ಗುಣಾತ್ಮಕ ಕ್ರಿಯಾತ್ಮಕ ಎಲ್ಲವೂ ಇದೆ, ವಿಶೇಷ ಗುಣಗಳವನಿದೆ, ಅವನು ಅತ್ಯಂತ ಗುಣಪೂರ್ಣನಾಗಿದ್ದಾನೆ. ಹೀಗೆ ತಿಳಿದುಕೊಂಡು ಪ್ರತಿ ಕ್ಷಣಕ್ಕೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ, ಪರಮಾತ್ಮ ನೀನೇನಪ್ಪ ಎಲ್ಲ ಕಡೆಗೂ ಇದ್ದು ನಮ್ಮನ್ನು ಇದು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ನಿನ್ನಧೀನನು ನಾನು ನಿನ್ನ ದಾಸರ ದಾಸ ಎನ್ನದೇನಯ್ಯ ಅಪರಾಧ, ಎನ್ನದೇನಯ್ಯ ಅಪರಾಧಗಳ ನೋಡಿ ಬಣ್ಣ ಬಡಿಸೋದು ಉಚಿತವೇ. ಪರಮಾತ್ಮ ನಾನು ನಿನ್ನಧೀನ, ಸದಾ ಸರ್ವ ಪ್ರಕಾರದಿಂದ ನಿನ್ನ ವಶನಾಗಿದ್ದೇನೆ, ನಿನ್ನ ಅಧೀನದಲ್ಲಿದ್ದೇನೆ, ನಿನ್ನ ದಾಸರ ನಿನ್ನ ಭೃತ್ಯರಾಗಿರುವಂತಹ
ತತ್ವಾಭಿಮಾನಿ ದೇವತೆಗಳ ನನಗಿಂತ ಸ್ವೋತ್ತಮರಾಗಿರುವಂತಹ ಎಲ್ಲರ ದಾಸ ನಾನಾಗಿದ್ದೇನಪ್ಪ. ನನ್ನ ಅಪರಾಧ, ನಾನೇ ಸ್ವತಂತ್ರ ಅಂಥೇಳಿ ಮಾಡಬಹುದಾದ ಅಪರಾಧವು ಎಲ್ಲಿದೆಯಪ್ಪ ಸ್ವಾಮಿ? ಹೀಗಿರಬೇಕಾದರೆ ನನ್ನಿಂದ ಅಪರಾಧಗಳನ್ನು ಸಂಭವಿಸುವಂಥ ಅಪರಾಧಗಳನ್ನು ನೋಡಿ ನೀನು ಬಣ್ಣಬಡಿಸೋದು, ದುಃಖ ಕೊಡೋದು ಸರಿಯಲ್ಲಪ್ಪ. ಎಲ್ಲವನ್ನೂ ನೀನೇ ಮಾಡಿಸುವುದರಿಂದ ಪರಮಾತ್ಮ ನನಗೆ ಶೀಘ್ರವಾಗಿ ಉದ್ಧಾರ ಮಾಡು ಅಂತ ಹೇಳ್ತಾ ಇದ್ದೆ. ನೀನೇ ಮಾಡ್ತಾ ಇದ್ದಿ, ಕೆಟ್ಟ ಹಾದಿಗೆ ಹೋಗೋ ಬದಲಾಗಿ ನನಗೆ ಒಳ್ಳೆ ಹಾದಿಗೆ ಕರ್ಕೊಂಡು ಹೋಗಿ ನನಗೆ ಅನುಗ್ರಹ ಮಾಡುವ ಮಾರಾಯ ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಬೆಳ್ಕೋತಾರೆ. ಎಲ್ಲ ನಾನೇ ಒಟ್ಟು ನಿನ್ನ ಅಧೀನ ಇದ್ದೀನಿ. ನಿನ್ನ ದಾಸರ ತತ್ವಾಭಿಮಾನಿ ದೇವತೆಗಳ ಜ್ಞಾನಿಗಳ ದಾಸರ ದಾಸರ ದಾಸ ಇದ್ದೇನೆ. ನನ್ನ ಅಪರಾಧಗಳನ್ನು ನೋಡಿ ಹೇಗೆ ತಾಯಿ ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಬಿಡಿಸ್ತಾಳೆಯೋ, ಬಿಡಿಸಿ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾಳೆ, ಹಾಗೆ ನಿನ್ನನ್ನು ಸರಿಯಾದ ಮಾರ್ಗ ಕರ್ಕೊಂಡು ಹೋಗಿ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೆಚ್ಚಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.